ಮೋದಿ ಅಮಿತ್ ಶಾ ಕಳೆದ ಒಂಬತ್ತು ಒಂಬತ್ತುವರೆ ವರ್ಷಗಳಿಂದ ನಿರಂತರವಾಗಿ ಈ ಭಾರತ ದೇಶದ ಸಾಮ್ರಾಜ್ಯವನ್ನು ಪ್ರಜಾಪ್ರಭುತ್ವ ದೇಶ ಆಳ್ವಿಕೆನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈಗ ಈ ಮೋದಿ ಅಮಿತ್ ಶಾ ಅವ್ರಿಗೂ ಕೂಡ ಒಂದು ರೀತಿಯ ಭಯ ಕಾಡ್ತಾ ಇದೆ ಕಾರಣ ಇಷ್ಟೆ ಅದೆಷ್ಟೇ ಒಳ್ಳೆಯವರಾಗಿದ್ದರು ರಾಜಕೀಯದಲ್ಲಿ ಹೆಚ್ಚು ಸಮಯ ಇದ್ದಾಗ ಒಂದಷ್ಟು ಚೇಂಜಸ್ನ ಬಯಸಿರೋ ಲಕ್ಷಣ ಕಾಣುತ್ತೆ ಯಾಕಂತಂದರೆ ಈ ಡಿಸೆಂಬರ್ಗೆ ಪಂಚರಾಜ್ಯಗಳ ಚುನಾವಣೆ ಇದೆ ಪಂಚರಾಜ್ಯದಲ್ಲಿ ಬಿಟ್ಬಿಡಿ ಒಂದು ಮಿಜೋರಾಂ ಬಿಟ್ಪಡಣ ತೆಲಂಗಾಣ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಹಾಗೆ ಮಿಜೋರಾಂ ಇದರಲ್ಲಿ ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರ ಛತ್ತೀಸ್ಗಢ ಕಾಂಗ್ರೆಸ್ ಸರ್ಕಾರ ತೆಲಂಗಾಣ ಟಿ ಆರ್ ಎಸ್ ಕಾಂಗ್ರೆಸ್ಗೂ ವಿರೋಧಿ ಬಿಜೆಪಿಗೂ ವಿರೋಧಿ ಇನ್ ಮಿಜೋರಾಂ ಸಣ್ಣ ರಾಜ್ಯ ಒಂದೇ ಲೋಕಸಭಾ ಕ್ಷೇತ್ರ ಬರೆದು ಈ ಐದು ರಾಜ್ಯಗಳಿಂದ ಒಟ್ಟು ಎಂಬತ್ತ ಮೂರು ಲೋಕಸಭಾ ಕ್ಷೇತ್ರ ಬರುತ್ತೆ ಇದರಲ್ಲಿ ಬಿಜೆಪಿ ಅರವತ್ತಾರನ ಈಗ ಪ್ರಸ್ತುತವಾಗಿ ಸದಸ್ಯರಿದ್ದಾರೆ ಟಿ ಆರ್ ಎಸ್ ಒಂಬತ್ತು ಕಾಂಗ್ರೆಸ್ ಏಳು ಎಂ ಐ ಎಂ ಒಂದು ಇನ್ನು ರಾಜ್ಯವಾರು ನೋಡೋದಾದ್ರೆ ತೆಲಂಗಾಣದಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರ ಬರುತ್ತೆ ಟಿ ಆರ್ ಎಸ್ ಒಂಬತ್ತು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಮೂರು ಎಂ ಐ ಎಂ ಒಂದು ಸಿ ಪಾರ್ಟಿ ಒಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಂದ್ರಶೇಖರ ರಾವ್ ಮಗಳನೆ ಕವಿತಾನೇ ಸೋಲ್ಸ್ಬಿಟ್ಟಿದ್ರು ಅರವಿಂದ್ ಧರ್ಮಪುರಿ ಅಂತ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಇನ್ನು ರಾಜಸ್ಥಾನ ರಾಜಸ್ಥಾನಕ್ಕೆ ಹೋದ ತೆಲಂಗಾಣ ಇನ್ನೊಂದು ವಿಚಾರ ಅಂತಂದರೆ ಅದು ವಿಧಾನಸಭೆ ಚುನಾವಣೆ ಟಿ ಆರ್ ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವೋಟ್ ಶೇರ್ ವಿಚಾರ ಬಂದಾಗ ನಂಬರ್ ಒನ್ ಟಿ ಆರ್ ಎಸ್ ನಂಬರ್ ಟು ಕಾಂಗ್ರೆಸ್ ನಂಬರ್ ತ್ರೀ ಬಿಜೆಪಿ ಹತ್ತೊಂಬತ್ತು ಪರ್ಸೆಂಟ್ ಚೇಂಜಸ್ ಬಂದರೂ ಕೂಡ ನಾಲ್ಕು ಸಂಸದರು ಗೆದ್ದಿದ್ರು ಇಪ್ಪತ್ತ್ಮೂರು ಪರ್ಸೆಂಟ್ ಚೇಂಜಸ್ ವೋಟ್ ಶೇರ್ ಬಂದಿದ್ರು ಮೂರು ಎಂ ಪಿಯನ್ನು ಕಾಂಗ್ರೆಸ್ ಗೆದ್ದಿತ್ತು ಟಿ ಆರ್ ಎಸ್ ವರ್ಸಸ್ ಕಾಂಗ್ರೆಸ್ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗಿದೆ ಅಲ್ಲೇ ಗಿಳಿಯಂಗಿಲ್ಲ ಆದರೆ ಅಧಿಕಾರಕ್ಕೆ ಬರೋದು ಯಾರು ಟಿ ಆರ್ ಎಸ್ ಅಥವಾ ಕಾಂಗ್ರೆಸ್ ಅನ್ನೋ ಸನ್ನಿವೇಶ ಅಲ್ಲಿದೆ ಬಿಜೆಪಿ ಏನಾದ್ರೂ ಇಪ್ಪತ್ತು ಸೀಟ್ ದಾಟ್ಬಿಟ್ರೆ ಅತಂತ್ರ ವಿಧಾನಸಭೆ ಯಾಕೆಂದರೆ ಎಮ್ ಐ ಎಮ್ ಮುಸ್ಲಿಂ ಲೀಗ್ ಏನು ಬರ್ತಲ್ಲ ಎಮ್ ಐ ಎಮ್ ಪಾರ್ಟಿ ಒ ವೈ ಸಿ ಪಾರ್ಟಿ ಏಳೆಂಟು ಎಮ್ ಎಲ್ ಎ ಗೆದ್ದೇ ಗೆಲ್ತಾರೆ ನೂರ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೇನು ಸಮಸ್ಯೆ ಇಲ್ಲವೋ ಎಂಟೊಂಬತ್ತು ಗೆದ್ಕೋತಾರೆ ಏಳೆಂಟು ಇನ್ನು ನೂರ ಹತ್ತು ಚುನಾವಣೆ ನೂರತ್ತು ಚುನಾವಣೆಯಲ್ಲಿ ಅಂದರೆ ಅಧಿಕಾರಕ್ಕೆ ಬರಬೇಕು ಅಂದರೆ ಐವತ್ತೊಂಬತ್ತು ಅರವತ್ತು ಸೀಟ್ ಬರಲೇಬೇಕು ಆದರೆ ಒ ವೈ ಸಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅದು ನಿರ್ಧಾರ ಆಗುತ್ತೆ ಅರವತ್ತು ಬಂದರೆ ನೆಮ್ಮದಿ ಕಾಂಗ್ರೆಸ್ಗೋ ಟಿ ಆರ್ ಎಸ್ಗೋ ಬಿ ಜೆ ಪಿಗೋ ಬಟ್ ಬಿ ಜೆ ಪಿ ಸದ್ಯಕ್ಕೆ ಅರವತ್ತು ಬರೋ ಸಾಧ್ಯತೆ ಇಲ್ಲ ಟಿ ಆರ್ ಎಸ್ ಅಥವಾ ಕಾಂಗ್ರೆಸ್ ನಡುವಿನ ಕಾಳಗ ಐವತ್ತು ಹಾಟಿದ್ರೆ ಒ ವೈಸಿ ಯಾರ್ದೊಬ್ಬರು ಕೈ ಹಿಡಿತಾರೆ ಸಿ ಆಗ ನಿರ್ಣಾಯಕ ಕಿಂಗ್ ಮೇಕರ್ ಟಿ ಆರ್ ಎಸ್ ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಒಂದು ಕಡೆ ಆತಂಕ ಅದು ಏನು ಅಂದರೆ ನಾಲ್ಕು ಸೀಟ್ ಏನಿದೆ ಅದರಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಪಿಗೆ ನೆಕ್ಸ್ಟ್ ಅಂತ ಮತ್ತೊಂದು ಕತೆ ರಾಜಸ್ಥಾನ ಇಪ್ಪತ್ತೈದು ಎಂ ಪಿನಲ್ಲಿ ಸೀಟಲ್ಲಿ ಇಪ್ಪತ್ನಾಲ್ಕು ಬಿಜೆಪಿ ಒಂದೇ ಒಂದು ಕಾಂಗ್ರೆಸ್ಸು ಈಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ವಸುಂಧರಾ ರಾಜ್ಯನ ಇಲ್ಲಿ ಯಡಿಯೂರಪ್ಪನ ಹೆಂಗೆ ಸೈಡ್ ಲೈನ್ ಮಾಡ್ರಂಗೆ ವಸುಂಧರಾ ರಾಜ್ಯ ಸೈಡ್ ಲೈನ್ ಮಾಡಬೇಕು ಅಂತ ತೋಟ್ರೆ ಗಜೇಂದ್ರ ಸಿಂಗ್ ಶೇಖಾವತ್ ಅಂತ ಸೆಂಟ್ರಲ್ ಮಿನಿಸ್ಟ್ರು ಅವ್ರದ್ದು ಮತ್ತೊಂದು ಪಾಳಯ ಅಂದರೆ ಬಿ ಜೆ ಪಿ ವರ್ಸಸ್ ಬಿಜೆಪಿ ಕಾಳಗ ಜಾಸ್ತಿ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಇತ್ತು ಸಚಿನ್ ಪೈಲಟು ಗೆಲೋಟು ಈಗ ಅವರಿಬ್ಬರು ಒಂದಾಗ್ಬಿಟ್ಟಿದ್ದಾರೆ ಸೊ ರಾಜಸ್ಥಾನದಲ್ಲಿ ಕೂಡ ಒಂದು ಆತಂಕ ಮತ್ತೆ ಕಾಂಗ್ರೆಸ್ ಬಂದರೆ ಸೀಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರ ಒಂದು ಹದಿನಾಲ್ಕು ಹದಿನೈದು ಗ್ಯಾರಂಟಿ ಬಂದೇ ಬರ್ತಾರೆ ಅಂತ ಅಂದರೆ ಕಳೆದ ಬಾರಿಗಿಂತ ಮೈನಸ್ ಆಗತ್ತೆ ನಂಬರ್ ರಾಜಸ್ಥಾನ ಬಿ ಜೆ ಪಿಗೆ ಮತ್ತೊಂದು ಕಡೆ ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರದಲ್ಲಿ ಆಪರ ಅಂದ್ರೆ ಸ ಇಬ್ಬರು ಕೂಡ ಅತತ್ರದಲ್ಲಿದ್ದರು ಹಾಗಾಗಿ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸಿ ಬಿಜೆಪಿ ಸರ್ಕಾರ ಬಂತು ಅಲ್ಲಿ ಜೋ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ರು ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋದೇ ಆದರೆ ಕಮಲ್ನಾಥ್ ಕಾಂಗ್ರೆಸ್ನ ಕಮಲನಾಥ್ ಟಿಮ್ದು ಅನುಕೂಲ ಆಗ್ಬೋದೇನೋ ಅನ್ನೋ ಲೆಕ್ಕಾಚಾರ ಮಧ್ಯಪ್ರದೇಶ ಡಿ ಕೆ ಶಿವಕುಮಾರ್ ಬೇರೆ ಅದಕ್ಕೆ ಇನ್ಚಾರ್ಜ್ ಬೆಂಗಳೂರಲ್ಲೇ ವಾರ್ ರೂಮ್ ಬೇರೆ ಮಾಡ್ಕೊಂಡವರು ಇಲ್ಲಿ ಹೆಬ್ಬಾಳದ ಹತ್ರ ಇಲ್ಲಿಂದ ಆಪರೇಟ್ ಮಾಡೋದಲ್ಲಿ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಬಿಜೆಪಿ ಒಂದು ಮಾತ್ರ ಕಾಂಗ್ರೆಸ್ ಸೊ ಇಲ್ಲೂ ಕೂಡ ಒಂದಕ್ಕಿಂತ ಕಾಂಗ್ರೆಸ್ ಎಷ್ಟೇ ಗೆದ್ರು ಲಾಭ ಬಿ ಜೆ ಪಿ ಒಂದಕ್ಕಿಂತ ಜಾಸ್ತಿ ಕಳ್ಕೊಂಡ್ರೆ ಅದಕ್ಕೆ ಜಾಸ್ತಿ ನಷ್ಟನೇ ಸೊ ಇಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಆಗ್ಬೋದ್ರ ಲೋಕಸಭೆ ಏನೋ ಲೆಕ್ಕಾಚಾರ ಇದೆ ಆ್ಯಂಡ್ ಛತ್ತೀಸ್ಗಢ ಹನ್ನೊಂದು ವಿಧ ಲೋಕಸಭಾ ಕ್ಷೇತ್ರ ಬರುತ್ತೆ ಕಾಂಗ್ರೆಸ್ ಎರಡು ಸೀಟು ಬಿಜೆಪಿ ಒಂಬತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮಿಜೋರಾಂ ಒಂದೇ ಲೋಕಸಭಾ ಕ್ಷೇತ್ರ ಅದು ಎನ್ ಡಿ ಎಕ್ಕಾಗಿದೆ ಒಟ್ಟು ಎಂಬತ್ತ್ ಮೂರರಲ್ಲಿ ಅರವತ್ತಾರು ಬಿಜೆಪಿ ಒಂಬತ್ತು ಟಿ ಆರ್ ಎಸ್ ಏಳು ಕಾಂಗ್ರೆಸ್ ಎಮ್ ಐ ಎಂ ಒಂದು ಬಟ್ ಬಿ ಜೆ ಪಿಯ ಭದ್ರಕೋಟೆ ಹಿಂಗೆ ಉಳಿಯಲ್ಲ ಛಿದ್ರ ಆಗತ್ತೆ ಅನ್ನೋ ಚರ್ಚೆಗಳು ಮತ್ತು ರಿಪೋರ್ಟ್ ಈಗ ಡಿಸೆಂಬರ್ವರೆಗೂ ಅವ್ರನ್ನ ಇನ್ನೂ ಹಿಡಿದಿಟ್ಕೊಂಡಿದೆ ಏನಾಗತ್ತೆ ಅಂತ ಈ ಕಾರಣಕ್ಕೋಸ್ಕರನೇ ಏನಾದರೂ ಈ ಡಿಸೆಂಬರ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಮಧ್ಯಪ್ರದೇಶ ಹೆಚ್ಚ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ರಾಜಸ್ಥಾನ ಬಂದರೆ ಛತ್ತೀಸ್ಗಢ ಬಂದರೆ ಲೋಕಸಭೆ ಬೇಗ ಹೋಗ್ಬಿಡಬೇಕು ಅನ್ನೋ ಚರ್ಚೆ ಆಗ್ತಾಯಿದೆ ಅವ್ರಿಗೆ ಅವಕಾಶ ಇದೆ ಮೇವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇವರೆಗೂ ಅವಕಾಶ ಇದೆ ಆದರೆ ಛತ್ತೀಸ್ಗಢ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಗೆದ್ದುಬಿಡೋಣ ಹೇಗಾದರೂ ಮಾಡಿ ಗೆದ್ದರೆ ಅದೇ ಅಲ್ಲಿನಲ್ಲಿ ಹೋಗ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಇದ್ದಾರೆ ಅನ್ನೋದನ್ನು ಈಗಾಗಲಿ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಎನ್ ಇಂಡಿಯಾ ಬರುತ್ತಲ್ಲ ಆ ಮೈತ್ರಿಕೂಟ ಆ ನಾಯಕರು ಹೇಳ್ತಾ ಇದ್ದಾರೆ ಅಂದರೆ ಆರೋಪಗಳು ಹೀಗೆಲ್ಲ ಲೆಕ್ಕಾಚಾರ ಇವ್ರದ್ದಿದೆ ಹಿಂಗೆ ಮಾಡ್ತಾರೆ ಅಂತ ಸೊ ಇದೆಲ್ಲವನ್ನು ಕೂಡ ನೋಡಿದಾಗ ಡಿಸೆಂಬರ್ ಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂಥರ ಆತಂಕ ಅದು ಪೂರಕ ಏಕೆಂದರೆ ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಕರ್ನಾಟಕದಲ್ಲಿ ಸೈಡ್ ಲೈನ್ ಮಾಡಿದ ಪರಿಣಾಮ ಈಗಾಗಲೇ ಇಲ್ಲಿ ಫೇಸ್ ಮಾಡ್ರು ಸೇಮ್ ಅಲ್ಲೇ ರಾಜಸ್ಥಾನದಲ್ಲಿ ವಸಂಧರಾಜ ಸಿಂಧ್ಯಾ ಬಿ ಜೆ ಪಿಗೆ ಎರಡು ಮೂರು ದಶಕಗಳ ಕಾಲ ಶಕ್ತಿ ತುಂಬಂಥ ನಾಯಕಿ ಅವ್ರನ್ನ ಸೈಡ್ ಲೈನ್ ಮಾಡ್ತಾವ್ರೆ ರಾಜಸ್ಥಾನ ಕಷ್ಟ ಮಧ್ಯಪ್ರದೇಶ ಅಲ್ಲಾಗಲೇ ಬಿ ಜೆ ಪಿ ಆಡಳಿತ ವಿರೋಧಿಯಲ್ಲೇ ಲೆಕ್ಕಾಚಾರಗಳು ಏನು ಛತ್ತೀಸ್ಗಢ ರಮಣ್ ಸಿಂಗ್ ಇದ್ದಾಗ ಬಿ ಜೆ ಪಿ ಲೆಕ್ಕಾಚಾರ ಬೇರೆ ಇತ್ತು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ತುಂಬ ಪ್ರಬಲವಾಗಿ ಅಲ್ಲಿ ಬಿ ಜೆ ಪಿನ ಆಟಾಡಿಸ್ತಾ ಇದ್ದಾರೆ ಸೊ ತಿನ್ ತೆಲಂಗಾಣದಲ್ಲಿ ಬಿ ಜೆ ಪಿ ಮೂರನೇ ಪಾರ್ಟಿ ಟಿ ಆರ್ ಎಸ್ ವರ್ಸಸ್ ಕಾಂಗ್ರೆಸ್ ಮೂರನೇ ಪಾರ್ಟಿಯಾಗಿ ಬಿ ಜೆ ಪಿ ನಡೀತಾ ಇದೆ ಇಲ್ಲಿ ಅಧಿಕಾರಕ್ಕೆ ಬರೋದ್ರು ಸುಳ್ಳು ಎಷ್ಟು ಎಮ್ ಎಲ್ ಎಗೋಯೂ ಏನಾರ ಅತಂತ್ರ ಆಗ ಏನಾರ ಟಿ ಆರ್ಸ್ ಜೊತೆ ಮೈತ್ರಿ ಆದರೆ ಏನೋ ಸ್ವಲ್ಪ ಲೆಕ್ಕಾಚಾರ ಬರ್ಬೋದೇನೋ ಅದನ್ನು ಹೊರತುಪಡ್ಸಿದ್ರೆ ಬೇರೆ ಏನೋ ಲೆಕ್ಕಾಚಾರ ಇಲ್ಲ ಸೊ ಹೀಗಾಗಿ ಡಿಸೆಂಬರ್ ಭಯ ಕರ್ನಾಟಕವನ್ನು ಕಳ್ಕೊಂಡಿದ್ದಾರೆ ಈಗಾಗಲೇ ಬಿ ಜೆ ಪಿ ಈ ರೋಡ್ ಶೋ ಮಾಡಿದ್ರೆ ಇಲ್ಲಿ ವರ್ಕೌಟ್ ಆಗಿಲ್ಲ ವಸುಂಧರಾ ಅವ್ರನ್ನ ಜೊತೆಯಲ್ಲಿ ನಿಲ್ಸ್ಕೊಂಡು ಚುನಾವಣೆ ಮಾಡಿದ್ರೆ ಬೇರೆ ಲೆಕ್ಕಾಚಾರ ವಸುಂಧರಾ ಅವ್ರನ್ನ ಮನೆಗೆ ಕಳಿಸಿ ಯಡಿಯೂರಪ್ಪ ಅಂತಾರ ಮೂಲಕ್ಕೆ ತಳ್ಳಿನ ಮಾಡಿದ್ರೆ ಅದು ಬೇರೆ ಲೆಕ್ಕಾಚಾರ ಸೊ ಹೀಗಾಗಿ ಡಿಸೆಂಬರ್ ಭಯ ಅವ್ರು ಕಾಡ್ತಿದೆಯಂತೆ ಡಿಸೆಂಬರ್ನಲ್ಲಿ ಪಿಚ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ ಅವರು ಈ ಪಂಚರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿಂಗೆ ರಾಜಸ್ಥಾನ ಮತ್ತೆ ಉಳಿಸ್ಕೊಂಡು ಮಧ್ಯಪ್ರದೇಶ ಪಡ್ಕೊಂಡು ಛತ್ತೀಸ್ಗಢ ಉಳಿಸ್ಕೊಂಡ್ರೆ ಹಣೆ ಬರ ಚೆನ್ನಾಗಿದ್ದು ತೆಲಂಗಾಣ ಗೆದ್ದುಬಿಟ್ರೆ ಕಾಂಗ್ರೆಸ್ಗೊಂದು ರೀತಿಯ ಆನೆ ಬಲ ಸಿಂಹಬಲ ಬಂದಂಗೆ ಆಗತ್ತೆ ಬಟ್ ಇದೆಲ್ಲ ಸಾಧ್ಯವೇ ಏಕೆಂದರೆ ವಿಧಾನಸಭೆ ಚುನಾವಣೆ ಬೇರೆ ಲೋಕಸಭೆ ಬೇರೆ ಅನ್ನೋದು ಸಹಜವಾದಂಥ ಲೆಕ್ಕಾಚಾರ ಆದರೆ ಉತ್ತರ ಭಾರತದಲ್ಲಿ ಲೆಕ್ಕಾಚಾರಗಳು ಬದಲಾಗುವಂಥ ಸಾಧ್ಯತೆ ದಟ್ಟವಾಗಿದೆ ಪಂಜಾಬಲ್ಲಿ ಕಾಂಗ್ರೆಸ್ಸಿಂದ ಅದು ಆಪ್ಕೋಗಿದೆ ಏನು ಮೈತ್ರಿ ಕೂಟ ಏನಿದೆ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ ಏನಾರ ಬಿರುಕುಗಳಾದರೆ ಛಿದ್ರ ಆದರೆ ಅವ್ರಿಗೊಂದು ಅವಕಾಶಗಳಾಗ್ಬೋದೇನೋ ಮತ್ತೆ ಇಲ್ಲ ಅಂತಂದರೆ ಅನ್ಕೊಂಡಷ್ಟು ಸುಲಭ ಅಲ್ಲ ನರೇಂದ್ರ ಮೋದಿಯವರ ಆದಿ ರೆಡ್ ಕಾರ್ಪೆಟ್ ಅಲ್ಲ ಈಸಿ ಅಲ್ಲ ಈ ಸರಿ ಅನ್ನೋ ಚರ್ಚೆ ಇದೆ ಆ ಡಿಸೆಂಬರ್ ಭಯ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಕಾಡ್ತಿದೆ ಅಂತ ಎಲ್ಲ ಕಡೆ ಅವರೇ ಬಿ ಜೆ ಪಿ ನಾಯಕರೇ ನರೇಂದ್ರ ಮೋದಿ ಅಮಿತ್ ಶಾ ಉಳಿದವರು ಯಾರು ರಾಜನಾಥ್ ಸಿಂಗ್ ನಾಪತ್ತೆ ಗಡ್ಕರಿ ರೆಬೆಲ್ ಸ್ಟಾರ್ ಉಳ್ದೋರು ಮಿನಿಸ್ಟ್ರ್ ಯಾರು ದೇಶದಲ್ಲಿ ಕಾಣೋದು ಇಬ್ರೇ ಫೇಸ್ ಅನ್ನೋ ರೀತಿ ಆಗಿದೆ ಟ್ರೆಂಡ್ ಸೆಟ್ಟು ಲೋಕಲ್ ನಾಯಕರನ್ನು ನಗಣ್ಯ ಮಾಡಿದಾಗ ಆಗುವಂಥ ದೊಡ್ಡ ಹೊಡೆತ ಬಿ ಜೆ ಪಿ ನಾಯಕರು ತಿಂತಾ ಇದ್ದಾರೆ ಕರ್ನಾಟಕಕ್ಕೆ ಯಡಿಯೂರಪ್ಪ ರಾಜಸ್ಥಾನಕ್ಕೆ ರಾಜೆ ಮಧ್ಯಪ್ರದೇಶಕ್ಕೆ ಶಿವರಾಜ್ ಸಿಂಗ್ ಚೌವ್ಹಾಣ್ ಈ ರೀತಿ ಆ ಸ್ಥಳೀಯ ನಾಯಕರಿಗೆ ಊಸಪ್ ಕೊಟ್ಟು ಹೋಗಿದರೆ ಒಂದಷ್ಟು ಶಕ್ತಿ ಆದರೆ ಆ ಎರಡನೇ ಹಂತದ ನಾಯಕರಿಗೆ ದೊಡ್ಡ ಹೊಡೆತ ಮೋದಿ ಮತ್ತು ಅಮಿತ್ ಶಾ ಅನ್ನೋದು ಬಿ ಜೆ ಪಿ ಕೆಲವು ನಾಯಕರ ಮಾತು ಬಟ್ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಳೆದು ನೋಡಬೇಕು ಏನೇ ಆಗಲಿ ಇದು ಹೂವಿನ ಹಾದಿಯಲ್ಲ ಮುಳ್ಳಿನ ಹಾದಿ ಡಿಸೆಂಬರ್ದು ಮೋದಿ ಮತ್ತು ಅಮಿತ್ ಶಾಗೆ ಆ ಭಯ ನಿಜವೋ ಆ ಭಯ ಅವ್ರಿಗೆ ಇಲ್ಲ ಇವ್ರಿಗ ಏನು ಕತೆ ಏನಾಗುತ್ತೆ ಕಾಮೆಂಟ್ ಮಾಡಿಸಿ ತಿಳಿಸಿ ಹಾಗೆ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಿಮ್ಮ ಪ್ರಕಾರ ಈ ದೇಶವನ್ನು ಮುನ್ನಡೆಸಲು ಸೂಕ್ತ ಎನ್ ಡಿ ಎನ ಅಥವಾ ಇಂಡಿಯಾ ಮೈತ್ರಿಕೂಟನ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಗಾಲಿ ಎಂ ಪಿ ಯಾರು ಅವ್ರ ಸಾಧನೆ ಏನು ಮುಂದೇನು ಮಾ ಮುಂದೆ ಯಾರನ್ನ ಆಯ್ಕೆ ಮಾಡಕ್ಕೆ ರೆಡಿ ಇದ್ದೀರಿ ತಾವು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡಬೇಡಿ ಬೇರೆ ಬೇರೆ ನಿಮ್ಮ ಪೊಲಿಟಿಕಲ್ ಅಪ್ಡೇಟ್ ಸಿಕ್ತಿರ್ತೆ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ